ಈಗೊಂದು ಆಕಳು ಇರ್ತದೆ ನೋಡಿ, ನೀವು ಮನ್ಯಾಗ ನೀವು ಫಿಲ್ಟರ್ ನೀರು ಕುಡಿಲಿಲ್ಲ ಅಂದ್ರೆ ನಿಮಗೆ ಇನ್ಫೆಕ್ಷನ್ ಆಗ್ತದೆ, ಕೆಮ್ಮು ಬರ್ತೈತಿ, ನೆಗಡಿ ಬರ್ತೈತಿ, ಜ್ವರ ಬರ್ತಾವ. ಸುಮ್ಮನೆ ಫಿಲ್ಟರ್ ನೀರು ಕುಡ್ಲಾರ್ದಕ್ಕೆ ನಮಗೆ ನೆಗಡಿ ಬಂತ್ರಿ, ಜ್ವರ ಬಂತು ಅಂತೀವಿ ನಾವು. ಒಂದು ಆಕಳು ಇರ್ತೈತಿ, ಆಕಳ ಆಕಳ ಅದೇನು ಫಿಲ್ಟರ್ ನೀರು ಕುಡ್ದಿಲ್ಲ, ಎಲ್ಲೋ ಮೇಯಕ್ಕೆ ಬಿಟ್ರಿ ಅಂದ್ರೆ ಹೊಲಸು ಕಸ ತಿಂದೈತಿ, ಬರಾಗ ಹಳ್ಳದ ರಾಡಿ ನೀರು ಕುಡ್ದೈತಿ, ಮನೆಗೆ ಬಂದ ಮೇಲೆ ನೀವು ಹಾಕಿದ ಮುಸುರಿ ನೀರು ಕುಡ್ದೈತಿ. ಅಂದ್ರೆ ಒಂದು ಆಕಳು ಕಾಡಿಗೆ ಹೋದಾಗ ಕಸ ತಿಂದೈತಿ, ಬರುವಾಗ ಹಳ್ಳದ ರಾಡಿ ನೀರು ಕುಡ್ದೈತಿ, ಮನೆಯಾಗ ಬಂದಾಗ ಮುಸುರಿ ನೀರು ಕುಡ್ದೈತಿ. ಅಂದ್ರೆ ಕಸ ತಿಂದು ರಾಡಿ ನೀರು ಕುಡಿದು ಎಂಜಲು ನೀವು ಹಾಕಿದ ಮುಸುರಿ ನೀರು ಕುಡಿದು ಆಕಳ ತನ್ನ ಕರುವಿಗೆ ಹಾಲು ಕೊಟ್ಟಿತ್ತಲ್ಲ, ಹಾಲು ಕುಡಿದ ಕರುವಿಗೆ ಎಂದು ಇನ್ಫೆಕ್ಷನ್ ಆಗಿಲ್ಲ, ಅಮೃತ ಕೊಟ್ಟೈತದ. ಹಾಗೆ ಒಬ್ಬ ಗುರು ಜೀವನದಲ್ಲಿ ನೂರಾರು ಕಷ್ಟಗಳನ್ನು ತಾನು ಸ್ವೀಕಾರ ಮಾಡಿ ತನ್ನ ಶಿಷ್ಯರಿಗೆ ಕೊಟ್ಟದ್ದು ಜ್ಞಾನ ಸೇವೆಯ ಅಮೃತ. ಅವ ಗುರುತಾಯಿ ಆತ ಅಷ್ಟೇ, ಅದು ಒಬ್ಬ ಗುರು ಗುರುತಾಯಿ ಸಮಾಜಕ್ಕೆ. ಅಂಥ ಗುರುಗಳ ರಜತ ಮಹೋತ್ಸವ ಇದು. ಅವರು ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿ 25 ವರ್ಷಗಳಾದ್ರು. ಒಬ್ಬ ಗುರು ಗುರು ಅಂತ ಯಾರಿಗನ್ನಬೇಕು? ಒಬ್ಬ ಗುರು ಅಂದ್ರೆ ಯಾವನ ಮಾತಿನಲ್ಲಿ ಸತ್ಯದ ಬೆಳಕಿದೆ, ಶಾಂತಿಯ ನೆರಳಿದೆ ಅಂಥವನಿಗೆ ಗುರು ಅನ್ನಬೇಕು. ಯಾರ ಮಾತಿನಲ್ಲಿ ಸತ್ಯದ ಬೆಳಕಿದೆ, ಶಾಂತಿಯ ನೆರಳಿದೆ ಅಂಥವರಿಗೆ ಗುರುಗಳನ್ನಬೇಕು. ಮತ್ತು ಯಾವ ಪುಣ್ಯ ಪುರುಷನ ಸಾನ್ನಿಧ್ಯದಲ್ಲಿ ನಾನು ಕೂಡುವುದರಿಂದ ನಮ್ಮ ಮನಸ್ಸುಗಳು ಅರಳುತ್ತವಲ್ಲ, ಯಾವ ಪುಣ್ಯ ಪುರುಷರ ಸಾನ್ನಿಧ್ಯದಲ್ಲಿ ನಾವು ಕೂಡುವುದರಿಂದ ನಮ್ಮ ಹೃದಯಗಳು ಅರಳುತ್ತವಲ್ಲ ಅಂಥವರಿಗೆ ಗುರು ಅನ್ನಬೇಕು. ಈಗ ನೀವು ನೋಡ್ರಿ, ಇಷ್ಟು ಜನ ಗುರುಗಳು ಕುಂತಾರ, ಮತ್ತು ಇಷ್ಟು ಜನ ಸೇರೀರಿ, ಎಷ್ಟು ಶಾಂತ ಕುಂತೀರಿ ನೀವೆಲ್ಲ. ಇಲ್ಲಿ ನಿಮ್ಮ ಸಾಹೇಬರಿಗೆ ಕೇಳ್ರಿ, ಅವರು ವಿಧಾನಸೌಧಕ್ಕೆ ಬರೀ 200 ಮಂದಿ ಇರ್ತಾರೆ, ಎಷ್ಟು ಗದ್ದಲ ಮಾಡ್ತಾರೆ ಅವ್ರು. ನೀವು ಇಷ್ಟು 1000 ಜನ ಕುಂತರು ಸಹಿತ ಎಷ್ಟು ಶಾಂತ ಕುಂತಿರಲ್ಲ, ಇದು ನಿಜವಾದ ಭಾರತ. ಇದು ಭಾರತ, ಇದು ಗುರುಗಳ ಸಾನ್ನಿಧ್ಯದಲ್ಲಿ. ಒಬ್ಬ ಟೆನಿಸನ್ ಕವಿ ಇರ್ತಾನೆ, ಒಬ್ಬ ಟೆನಿಸನ್ ಅಂತ ಒಬ್ಬ ಕವಿ, ಅವ ಹೇಳ್ತಾನೆ ಒಬ್ಬ ಗುರುವಿನ ಸಾನ್ನಿಧ್ಯದಲ್ಲಿ ಒಬ್ಬ ಶಿಷ್ಯ ಹೇಗಿರ್ತಾನೆ. ಗುರು ಒಬ್ಬ ಒಂದು ಸೂರ್ಯ ಎಲ್ಲದಾನಂದ್ರ ಸುಮಾರು 15 ಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ಸೂರ್ಯ ನನ್ನ ಮನೆಯ ಅಂಗಳದಲ್ಲಿರುವ ಒಂದು ಮಗ್ಗು, ನಾನಾ ನೀರು ಹಾಕಿ ಬೆಳೆಸಿನಂತ ತಿಳ್ಕೊಂಡು ಒಂದು ಮಗ್ಗನ್ನು ನೀವು ಅರಳಿಸ್ಲಿಕ್ಕೆ ಹೋರಿ, ಮಗ್ಗು ಅರಳುವುದಿಲ್ಲದು, ಪಕ್ಕಳೆಗಳು ಉದುರು ಬೀಳುತ್ತವೆ ಹೊರತು ಮಗ್ಗು ಹೂವಾಗುವುದಿಲ್ಲ. ಮಗ್ಗಿಗೆ ನಾನಾ ನೀರು ಹಾಕಿ ಬೆಳೆಸಿ ನೀ ಬಳ್ಳಿಗಂತ ತಿಳ್ಕೊಂಡು ನೀವು ಬೆಳೆಸಕ್ಕೆ ಹೋದರೆ ಬರುವುದಿಲ್ಲ, ಅದು ಮೊಗ್ಗೆ ಹೂವಾಗೆ ಅರಳುವುದಿಲ್ಲ, ಮೊಗ್ಗೆಯ ಪಕ್ಕಳೆಗಳು ಉದುರ್ತಾವೆ ಹೊರತು ಮಗ್ಗೆ ಹೂವಾಗುವುದಿಲ್ಲ. ಆದರೆ ಎಲ್ಲೋ 15 ಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ಸೂರ್ಯನ ಒಂದು ಸಣ್ಣ ಕಿರಣ ಆ ಮೊಗ್ಗಿನ ಮೇಲೆ ಬಿದ್ದರೆ ಸಾಕು, ಸೂರ್ಯ ಮೊಗ್ಗೆಯನ್ನು ಮುಟ್ಟಿಲ್ಲ, ಆದರೆ ಮೊಗ್ಗೆ ಹೂವಾಗಿ ಅರಳುವುದನ್ನು ಬಿಟ್ಟಿಲ್ಲ. ಇದು ಸೂರ್ಯನಿಗೂ ಮೊಗ್ಗೆಗೂ ಇರುವ ಸಂಬಂಧ, ಇದು ಗುರು ಮತ್ತು ಶಿಷ್ಯನಿಗೆ ಇರುವ ಸಂಬಂಧ. ಇದು ಎಲ್ಲೋ ದುರ್ಗದಲ್ಲಿರುವ ಗುರುಗಳು, ಎಲ್ಲೋ ಕನ್ನಡದ ಮೂಲೆ ಮೂಲೆಯಲ್ಲಿರುವ ಶಿಷ್ಯರು, ಅವರ ಮಾತು ಅವರ ಸಾನ್ನಿಧ್ಯ ನಿಮಗೆಲ್ಲ ಅಷ್ಟು ಸಂತೋಷ. ನೋಡಿ, ಇಷ್ಟೆಲ್ಲ ಗುರುಗಳ ಸಾನ್ನಿಧ್ಯದಲ್ಲಿ ನೀವು ಕುಂತಿರಲ್ಲ, ಎಷ್ಟು ತಣ್ಣಗೆ ಕುಂತೀರಿ ಅಂದರೆ, ಯಾರ ಸಾನ್ನಿಧ್ಯದಲ್ಲಿ ನಾನು ಕೂಡುವುದರಿಂದ ನಮ್ಮ ಮನಸ್ಸು ತಣ್ಣಗಿರ್ತೈತಿ ಅವರೇ ಗುರುಗಳು. ಗುರುಗಳಂದ್ರೆ ಮತ್ತೇನಲ್ಲ, ಯಾರ ಹತ್ರ ಕೂಡುವುದರಿಂದ ನಮ್ಮ ಮನಸ್ಸು ತಣ್ಣಗಿರ್ತೈತಲ್ಲ ಅವ್ರ ಗುರುಗಳು. ನೀವು ಗುರುಗಳ ಹತ್ರ ಕುಂತೀರಿ, ಇಷ್ಟು ತಣ್ಣಗೈತೆ ಮನಸ್ಸು. ನೀವು ಅದ ನಿಮ್ಮ ಮನೆಯವ್ರ ಮಗ್ಗಲು ಕುಂದರಿ, ಇಷ್ಟು ತಣ್ಣಗಿರ್ತೈತೆ ಅನ್ನೋ ಮನಸ್ಸು ತಾಪೇರಕ್ಕೆ ಶುರು ಮಾಡ್ತೈತೆ. ಮನ್ಯಾಗ ಏನಾರ ಜಗಳ ತೆಗಿಬೇಕು ಅನಿಸ್ತೈತಿ. ಮನ್ಯಾಗ ಊಟಕ್ಕೆ ಕುಂತಿದ್ದ, ಅವ್ರ ಮನೆಯವ್ರು ಎದುರು ನೀಡಾಕತ್ತಿದ್ರು, ಹಿಂಗೆ ಜಾಡಿಸಿ ತಾಟ್ ಒಗದ ಗಂಡ, ಎದಕ್ಕಂತ ಕೇಳಿದ್ರೆ ಅವ್ರ ಹೆಣ್ಮಕ್ಳು, ಏನಿದು ಒಂದ ದಿವಸ ಉಂಡಿದ್ದ ಉಂಡು ರಗಡಾಗೈತಿ, ಇದು ಒಟ್ಟ ಒಂದ ರುಚಿ ನನಗೆ ಬ್ಯಾಸರಾಗಿ ಹೋಗೈತಿದ್ದು, ನಿನಗೆ ಮಾಡಾಕ ಬರೋದಿಲ್ಲ ಅಡಿಗೆ ಅಂತ ತಾಟ್ ಒಗದ. ಅಕ್ಕಿ ಯಾಕೆ ಹೋಗಿತ್ತು ಹಿಂಗೆ ತಾಟ್ ಅಂತ ಕೇಳಿದ್ಲು. ಏನು ನಿನ್ನ ಕೈಯನ್ನು ಅಡುಗೆ ಉಂಡಿನಲ್ಲ, ಬರೇ ಒಂದ ರುಚಿ, ಇನ್ ಮೇಲೆ ನನಗೆ ಉಣ್ಣಕ್ಕಾಗೋದಿಲ್ಲ ಅಂತಂದ. ಅವಾಗ ಆಕಿ ಮಸ್ತ್ ಬಳಿ ಏರಿಸಿ ಒಂದು ಕಪಾಳಕ್ಕೆ ಕೊಟ್ಲು.
ಅಲ್ಲ ನನ್ನ ಕೈಯಂದು ಒಂದ ರುಚಿ ಅಂತ ತಿಂದು ಒಗೆದು ಬರ್ತಿ, ದಿವಸ ಅಂಗಡಿಗೆ ಹೋಗಿ ರಾತ್ರಿ ಕುಡಿದು ಬರ್ತಿ, ಎಲ್ಲ ಒಂದ ರುಚಿ ಅಂತ ಒಂಬೇರೆ ಬಾಟ್ಲಿ ಒಗೆದು ಬಂದಿ ಅನ್ನಿನ್. ಇದು ಒಗದಂಗ ಅದು ಒಗಿಬೇಕಿತ್ತು ನೋಡನ್, ಅದು ಆದ್ರೆ ಕಂಠ ಪೂರ್ತಿ ಕುಡಿದು ಬರ್ತೀಯಲ್ಲ, ನೀ ಪತಿ ಅಲ್ಲ ನೀನು, ಕಿತಾಪತಿ ನೀನು, ಕುಡಿದು ಕುಡಿದು ಚಾಪತಿ ಆದಂಗೆ ಆಗೈತಿ, ಇನ್ನೊಂದು ದಿವಸಕ್ಕೆ ನಾಪತ್ತೆನೆ ಅಕ್ಕಿ ನೀನು ಅಂತ ಹೇಳಿದ್ಲಕ್ಕ. ಅಂದ್ರೆ ಮನ್ಯಾಗಿದ್ದರೆ ಇಷ್ಟು ಸಮಾಧಾನ ಇರ್ತೈತೇನು ಹೇಳ್ರಿ ಮನಸ್ಸ. ಅಂದ್ರೆ ಯಾರ ಸಾನ್ನಿಧ್ಯದಲ್ಲಿ ಕೂಡುವುದರಿಂದ ನಮ್ಮ ಮನಸ್ಸು ಅರಳುತ್ತವಲ್ಲ ಅವರು ಗುರುಗಳಷ್ಟೆ. ಅಂಥ ಮಹಾನ್ ಗುರುಗಳ 25 ವರ್ಷಗಳ ರಜತ ಸಮಾರಂಭ.